ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ 6 ವಿಭಿನ್ನ ರೀತಿಯಲ್ಲಿ ರಾಯ್ತ ಅಥವಾ ಮೊಸರು ಪಚಡಿನ ಮಾಡೋದು ಹೇಗೆ ಅಂತ ನೋಡೋಣ. ದಿನನಿತ್ಯ ನಾವು ಊಟದ ಜೊತೆಗೆ ಒಂದು ಬೌಲಷ್ಟು ಈ ಮೊಸರು ಪಚಡಿನ ಸೇವಿಸೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗೋದಲ್ದಲೆ ಬಾಡಿ ಹೀಟ್ನ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು, ದೇಹದ ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ಯಾರು ಬೇಕಿದ್ರೂ ನೀವು ತೊಗೋಬೋದು. ದಿನಕ್ಕೆ 2 ಸಲ ಈ ರೀತಿ ರಾಯ್ತ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ 1/2 ಲೀಟ್ರು ಮೊಸರನ್ನ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕಡ್ದಿಟ್ಕೊಂಡಿದ್ದೀನಿ. ಕೆನೆ ಇರಬಾರ್ದು, ರಾಯ್ತ ಮಧ್ಯದಲ್ಲಿ ಕೆನೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಮೊದಲಿಗೆ ಬೂಂದಿ ರಾಯ್ತ ಮಾಡೋದು ಹೇಗೆ ಅಂತ ನೋಡೋಣ. ನಾರ್ತ್ ಕಡೆ ಈ ಬೂಂದಿ ರಾಯ್ತ ತುಂಬಾ ಫೇಮಸ್. ರೋಟಿ ದಾಲ್ ಜೊತೆಗೆ ಸರ್ವ್ ಮಾಡ್ತಾರೆ. 1 ಟೇಬಲ್ ಸ್ಪೂನ್ನಷ್ಟು ಸಾಕು, ಜಾಸ್ತಿ ಬೇಡ. ಬೂಂದಿನ ಹಾಕ್ಕೊಂಡು ಒಂದು ಬೌಲಿಗೆ ಸ್ವಲ್ಪ ಬೆಚ್ಚಿಗಿರೋ ನೀರಿನಲ್ಲಿ 1-5 ನಿಮಿಷ ನೆನೆಸಿಟ್ಕೊಂಡು ಈ ರೀತಿ ಡ್ರೈನ್ ಮಾಡ್ಕೊಳ್ಳಿ. ಬೂಂದಿ ನೆನ್ಮೇಲೆ ದಪ್ಪ ಆಗುತ್ತೆ, ಸೊ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು 1 ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 1 ಕಪ್ನಷ್ಟು ಮೊಸರು ಹಾಕ್ಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಪುಡಿ, 1/2 ಟೀಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಹಾಗೆ 1/2 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬೂಂದಿ ರಾಯ್ತ ರೆಡಿಯಾಗುತ್ತೆ. ರಾಯ್ತ ಮಾಡುವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಬೇಕು ಅಥವಾ ಸೇಂದಾ ನಮಕ್, ಸೇಂದ್ರೀಯ ಲವಣ ಅಂತ ಸಿಗುತ್ತೆ, ಆ ಪುಡಿ ಉಪ್ಪನ್ನ ಯೂಸ್ ಮಾಡಬೇಕು. ಕುಕಿಂಗ್ ಸಾಲ್ಟ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಮೇಲೆ ಸ್ವಲ್ಪ ಬೂಂದಿ ಹಾಗೆ ಚೂರು ಖಾರದ ಪುಡಿ ಉದುರಿಸಿದ್ರೆ ಬೂಂದಿ ರಾಯ್ತ ರೆಡಿಯಾಗುತ್ತೆ. ನೆಕ್ಸ್ಟ್ ಬಂದು ಮಿಕ್ಸ್ಡ್ ವೆಜ್ ರಾಯ್ತ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ, ಸ್ವಲ್ಪ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಟೊಮ್ಯಾಟೊ ಮಧ್ಯದ ಬೀಜ ಎಲ್ಲ ತೆಗೆದು ಮೇಲ್ಗಡೆದು ಮಾತ್ರ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಎಲ್ಲ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. 1 ಕಪ್ ಮೊಸರಿಗೆ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಸೌತೆಕಾಯಿನ ಸಣ್ಣದಾಗಿ ಕೂಡ ಹಚ್ಕೋಬೋದು, ಇಲ್ಲ ದಪ್ಪ ತುರಿ ಬರೋ ರೀತಿ ತುರ್ಕೊಂಡು ಕೂಡ ಹಾಕೋಬೋದು. ಟೊಮೆಟೊ ಒಳಗಡೆ ಇರೋದನ್ನ ಹಾಕಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಎಲ್ಲದನ್ನು ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಸರ್ವ್ ಮಾಡೋದಾದರೆ ಹಸಿ ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಪ್ಲೈನ್ ನೀವು ಸರ್ವ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ 1/2 ಟೀಸ್ಪೂನ್, ಜೀರಿಗೆ ಪುಡಿ 1/2 ಟೀಸ್ಪೂನ್, ಹಾಗೆ 1 ಕಪ್ನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ಡ್ ವೆಜ್ ರಾಯ್ತ ರೆಡಿಯಾಗುತ್ತೆ. ರಾಯ್ತ ಮಾಡುವಾಗ ಜೀರಿಗೆನ ಹುರಿದು ಪುಡಿ ಮಾಡಿರಬಾರ್ದು, ಹಸಿ ಜೀರಿಗೆನ ಪುಡಿ ಮಾಡಿರಬೇಕು, ಆಗಲೇ ಚೆನ್ನಾಗಿ ಡೈಜೆಷನ್ ಆಗೋದು. ಇದು ಅಷ್ಟೇ, ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ನೀವು ಊಟದ ಬದಲು, ರಾತ್ರಿ ಊಟದ ಬದಲು ಕೂಡ ಈ ರಾಯ್ತನ 1 ಬೌಲ್ ತೊಗೋಬೋದು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು. ಸೊ ನೆಕ್ಸ್ಟ್ ಬಂದು ಕುಕುಂಬರ್ ರಾಯ್ತ ಅಥವಾ ಸೌತೆಕಾಯಿ ರಾಯ್ತ ಮಾಡೋಣ. ಸೌತೆಕಾಯಿನ ದಪ್ಪ ತುರಿಯಿದ್ರಲ್ಲಿ ತುರಿದಿಟ್ಕೊಂಡಿದ್ದೀನಿ, 1/2 ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು. ಇದನ್ನ 1 ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ 1/2 ಮೆಣಸಿನಕಾಯಿ ಹಾಕ್ಕೊಳ್ಳಿ, ತೀರ ಖಾರ ಜಾಸ್ತಿ ಆಗುತ್ತೆ. ಹಾಗೆ 1/2 ಟೀಸ್ಪೂನ್ ಜೀರಿಗೆ ಪುಡಿ, 1/2 ಟೀಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1/2 ಕಪ್ನಷ್ಟು ಮೊಸರು ಹಾಕ್ಕೊಳ್ಳಿ, ಸಾಕು ಇಷ್ಟು ಕ್ವಾಂಟಿಟಿಗೆ. ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ರಾಯ್ತ ಕೂಡ ರೆಡಿಯಾಗುತ್ತೆ. ಇದೆಲ್ಲ ತುಂಬ ಸಿಂಪಲ್ಲಾಗಿ 2-3 ನಿಮಿಷದಲ್ಲಿ ಮಾಡೋ ಅಂಥ ರಾಯ್ತ. ಸೌತೆಕಾಯಿನ ಕಟ್ ಮಾಡಿ ಊಟದ ಜೊತೆಗೆ ಸರ್ವ್ ಮಾಡಿದಾಗ ತಿನ್ನಲಿಲ್ಲ ಅಂದರೆ ಈ ರೀತಿ ರಾಯ್ತ ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು ಪುದೀನ ರಾಯ್ತ ಮಾಡೋದು ಹೇಗೆ ಅಂತ ನೋಡೋಣ. 1/2 ಕಪ್ನಷ್ಟು ಪುದೀನ ಎಲೆಗಳು ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಖಾರ ಬೇಕು ಅಂದರೆ 1/2 ಮೆಣಸಿನಕಾಯಿ ಹಾಕ್ಕೊಳ್ಳಿ, ತೀರ ಹಾಕಿದ್ರೆ ಖಾರ ಆಗೋಗುತ್ತೆ. ಸೊ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ 1 ಕಪ್ನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುದೀನ ರಾಯ್ತ ಮಾತ್ರ ಬಿರಿಯಾನಿ ಜೊತೆಗೆ ಹಾಗೆ ತಂದೂರಿ ಐಟಮ್ಸ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಹಾಗೆ 1/2 ಟೀಸ್ಪೂನ್ ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಬೇಕು ಅನ್ನೋರು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಥವಾ 1-2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಆ ರೀತಿ ಕೂಡ. ಈ ರೀತಿ ಪ್ಲೈನ್ ಕೂಡ ಮಾಡ್ಕೋಬೋದು. ಇದೇ ಸೇಮ್ ಪುದೀನ ರಾಯ್ತನ ನೀವು ಪುದೀನ ಚಟ್ನಿ ಮಾಡಿದಾಗ ಉಳಿದಿದ್ರೆ ಅದಕ್ಕೆ ಕೂಡ ಮೊಸರು ಹಾಕೊಂಡು ಸರ್ವ್ ಮಾಡ್ಬೋದು, ಅದಕ್ಕೆ ಕೂಡ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲೆಲ್ಲ ಸಾಮಾನ್ಯವಾಗಿ ನಾನ್ ವೆಜ್ ರೆಸಿಪೀಸ್ಗೆ ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಸಿಂಪಲ್ಲಾಗಿ ಆನಿಯನ್ ರಾಯ್ತ ಅಥವಾ ಈರುಳ್ಳಿ ರಾಯ್ತ ಮಾಡೋದು ಹೇಗೆ ಅಂತ ನೋಡೋಣ. ಈ ಸ್ಲೈಸರ್ನ ಯೂಸ್ ಮಾಡಿಕೊಂಡು ಈರುಳ್ಳಿನ ತೆಳುವಾಗಿ ಕಟ್ ಮಾಡ್ಕೊತೀನಿ. ನೀವು ಚಾಕುನಲ್ಲೇ ತೆಳುವಾಗಿ ಕಟ್ ಮಾಡೋದಾದರೆ ಮಾಡ್ಕೋಬೋದು, ಬಟ್ ಇದರಲ್ಲಿ ಮಾಡೋದ್ರಿಂದ ಒಂದು ಸಮ ಬರುತ್ತೆ, ಪೂರ್ತಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಆನಿಯನ್ ರಾಯ್ತಾಗೆ ಚೆನ್ನಾಗಿ ಬರುತ್ತೆ. 1-2 ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು 1 ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು, ಇದರಲ್ಲಿರೋ ರಸ ಎಲ್ಲ ಬಿಡಬೇಕು. ಈ ರೀತಿ ಎಲ್ಲ ಸಪ್ರೇಟ್ ಆಗಬೇಕು, ಈ ರೀತಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಇದು ಅಷ್ಟೇ, ನಾನ್ ವೆಜ್ ಜೊತೆಗೆ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಸ್ವಲ್ಪ ಮೊಸರು ಹಾಕಿ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ನಿಮಗೆ ಜಾಸ್ತಿ ಮೊಸರು ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಗೆ ಜೀರಿಗೆ ಪುಡಿ, ಚೂರು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ 1/2 ಕಪ್ನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ
ಆನಿಯನ್ ರಾಯ್ತ ಕೂಡ ರೆಡಿ ಆಗುತ್ತೆ. ನಾನ್ ವೆಜ್ ರೆಸಿಪೀಸ್ಗೆ ಅಥವಾ ರೋಟಿ ಜೊತೆಗೆ ಸಿಂಪಲ್ಲಾಗಿ ಕೂಡ ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ಲೈನ್ ರಾಯ್ತ ಮಾಡೋಣ. 1 ಕಪ್ನಷ್ಟು ಮೊಸರು ಹಾಕ್ಕೊಂಡು ಇದಕ್ಕೆ ಜೀರಿಗೆ ಪುಡಿ, ಖಾರದ ಪುಡಿ ಹಾಗೆ ಉಪ್ಪು ಎಲ್ಲ 1 ಕಾಲು ಟೀಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪ್ಲೈನ್ ರಾಯ್ತ ರೆಡಿ ಆಗುತ್ತೆ. ಇದು ಸಿಂಪಲ್ಲಾಗಿ ಮಾಡೋ ಅಂಥದ್ದು. ಸಾಮಾನ್ಯವಾಗಿ ಪರಾಟಾಗೆ ಯಾವುದೇ ಆಲೂ ಪರಾಟ, ಆನಿಯನ್ ಪರಾಟ, ಗೋಬಿ ಪರಾಟ ಯಾವುದಕ್ಕಾದರೂ ಈ ಸಿಂಪಲ್ ರಾಯ್ತನ ಸರ್ವ್ ಮಾಡ್ತಾರೆ. ಈ ಖಾರದ ಪುಡಿ ಬದಲು ನೀವು ಗ್ರೀನ್ ಚಟ್ನಿ ಇದ್ದರೆ, ಪುದೀನ ಚಟ್ನಿ ಇದ್ದರೆ ಅದನ್ನು ಕೂಡ ಮೇಲ್ಗಡೆ ಸ್ವಲ್ಪ ಹಾಕಿ ಸರ್ವ್ ಮಾಡ್ಬೋದು. ಇದಕ್ಕೇ ನೀವು ಫ್ರೂಟ್ ರಾಯ್ತ ಬೇಕಂದರೆ ಸಣ್ಣದಾಗಿ ಪೈನಾಪಲ್ನ ಕಟ್ ಮಾಡಿ ಹಾಕೋಬೋದು. ಪೈನಾಪಲ್ ರಾಯ್ತ ಕೂಡ ಸಿಗುತ್ತೆ, ಚೆನ್ನಾಗಿರುತ್ತೆ. ಅಡುಗೆ ಉಪ್ಪು ಅಥವಾ ಕುಕ್ಕಿಂಗ್ ಸಾಲ್ಟ್ನ ನಾವು ಅಡುಗೆ ಮಾಡುವಾಗ ಬೇಯಿಸಬೇಕಾದ್ರೆ, ಆಹಾರನ ಬೇಯಿಸಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕು. ಈ ರೀತಿ ಸಲಾಡ್ ಆಗಿರ್ಬೋದು ಅಥವಾ ನೀರು ಮಜ್ಜಿಗೆ ಆಗಿರ್ಬೋದು ಅಥವಾ ಮೇಲು ಉಪ್ಪನ್ನು ಉದುರಿಸ್ಕೋಬೇಕಾದ್ರೆ ಸೇಂದ ನಮಕ್ ಅಥವಾ ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡಿ. ಇದರಿಂದ ಬಿ ಪಿ ಕೂಡ ಬರಲ್ಲ, ವೆಯ್ಟ್ ಕೂಡ ಜಾಸ್ತಿ ಆಗಲ್ಲ. ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.